ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಸುದ್ದಿಗಾರರೊಂದಿಗೆ ಮಾತನಾಡಿ, ವಸತಿ ಸಚಿವರಿಗೆ ಸುಮಾರು 1,000 ಫಲಾನುಭವಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂದು ಮನವಿ ನೀಡಿದರು. ವರ್ಷಗಳಿಂದ ಬಡವರು ನಿವೇಶನಗಳು ನೀಡಿಲ್ಲ. ಹಳೆ ಸರ್ಕಾರ ಆಗಲಿ ಮತ್ತು ಕಾಂಗ್ರೆಸ್ನ ಬೆಂಬಲಿಸಿದರು. ದಲಿತ ಕುಟುಂಬಗಳಿಗೆ ಜಮೀನ್ ಅಹಮದ್ ವಸತಿ ಸಚಿವರು ಇದ್ದಾರೆ. ಇವತ್ತು 1.5 ಲಕ್ಷ ಮನೆಗಳು ಕೊಡ್ತೀವಿ ಅಂತ ಆಶ್ವಾಸನೆ. ಇವತ್ತು ಏನು ಹೇಳ್ತೀರಾ ಸರ್? ಸೊ ಏನಿಲ್ಲ, ಈಗ ಹಿಂದೆ ನಡೆದಂಥ ಸರ್ಕಾರದಲ್ಲಿ ಏನೂ ಒಬ್ಬರಿಗೊಂದು ನ್ಯಾಯ ಸಿಕ್ಕಲಿಲ್ಲ. ಹಿಂದೆ ಜನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಇವರು ಮುಂದಿನ ದಿನಗಳಲ್ಲಿ ಇವರ ಆಶ್ವಾಸನೆಗಳು ಇನ್ನೇನು ಈಡೇರಿಸ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಿದೆ. ಸೊ ಅದರಲ್ಲಿ ನಮ್ಮದೊಂದು ಸಪ್ರೇಟ್ ಒಂದು ಮನವಿ ಇದೆ. 350 ಜನಕ್ಕೆ ಸೊ ಆಲ್ರೆಡಿ ಸರ್ಕಾರ ನಮಗೆ ಜಮೀನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ಜಮೀನು ಕೊಟ್ಟಿರುವಂಥ ವಿಚಾರದಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ವಿತರಣೆ ಮಾಡಬೇಕು. ಸೊ ಈ ಸರ್ಕಾರ ಈಗ ನಮ್ಗೆ ಏನು ಮಾಡುತ್ತೆ ಅನ್ನೋದ್ರ ಮೇಲೆ ನಮಗೆ ನಾವು ನೋಡ್ತಾ ಇದ್ದೀವಿ. ಸೊ ಹಿಂದೆ ಜಮೀರ್ ಸಾಹೇಬರು ಮೊನ್ನೆ ಸ್ಲಮ್ ಬೋರ್ಡಲ್ಲಿ ಸಿಕ್ಕಿದಾಗಲೇ ಹೇಳಿದ್ರು, ನಾನು ನಿಮ್ಗೆ ಏನಿದೆ ನಾನು ಮುಗಿಸ್ಕೊಡ್ತೀನಿ, ಏರಿಯಾಗೆ ಬರ್ತೀನಿ, ಏರಿಯಾದಲ್ಲಿ ಮನೆಗಳು ಕಟ್ಟಿರೋ ಜಾಗ ನೋಡಿ, ಮನೆಗಳಿಗೆ ಹಕ್ಕಪತ್ರ, ನೀರು, ಕರೆಂಟ್ ಎಲ್ಲ, ವಿದ್ಯುತ್ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಉನ್ನತ ಮಟ್ಟ ಸಭೆ ಅಂತ ಮಾಡ್ತಾಯಿದ್ದಾರೆ. ಆ ಸಭೆಯಲ್ಲಿ 17ನೇ ತಾರೀಕು ಮೀಟಿಂಗ್ ಕೊಟ್ಟಿದ್ದಾರೆ. ಆ ಮೀಟಿಂಗಲ್ಲಿ ಸೊ ಬೋರ್ಡ್ ಮೀಟಿಂಗಲ್ಲಿ ನಿಮ್ಗೆ ಆದೇಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಏನೇನು ನಿಮ್ಮ ಬೇಡಿಕೆ ಇದೆ ಸರ್? ಸೊ ನಮ್ಮದು ಹತ್ರ 1,000 ಜನಕ್ಕೆ ಮನೆಗಳು ಕೊಡಬೇಕಂಥದ್ದು ಸರ್ಕಾರಿ ಜಮೀನು ಸರ್ಕಾರ ನಮಗೆ ಕೊಟ್ಟಿದೆ. ಆ ಕೊಟ್ಟಿರೋ ಜಾಗದಲ್ಲಿ ಸ್ಲಮ್ ಬೋರ್ಡ್ ಅವರು ನಮ್ಮ ಮೀನಾಮೀಸ ಎಣಿಸ್ತಾ ಇದ್ದಾರೆ. ಯಾವುದೇ ಮೂಲಭೂತ ಸೌಕರ್ಯಗಳು ನಮಗೆ ಕೊಡ್ತಾ ಇಲ್ಲ. ಸೊ ಇದನ್ನು ವಸತಿ ಸಚಿವರು ಪರಿಗಣಿಸಬೇಕು. ವಸತಿ ಸಚಿವರಿಂದನೇ ಈ ಕೆಲಸ ಆಗಬೇಕು. ಯಾಕಂದರೆ ಬೋರ್ಡಿನ ಆಯುಕ್ತರಾಗಿರಲಿ ಮತ್ತು 2 ಡಿವಿಜನ್ 3 ಡಿವಿಜನ್ ಇವರು ಯಾರು ಮಾಡ್ತಾರೋ ನಂಬಿಕೆ ನಮಗಿಲ್ಲ. ಸೊ ಈಗ ನಮಗೆ ಜಮೀರ್ ಸಾಹೇಬರು ವಸತಿ ಸಚಿವರಾಗಿರೋದ್ರಿಂದ ವಸತಿ ಬಗ್ಗೆ ಅವರೇ ನಮಗೆ ತೀರ್ಮಾನ ಮಾಡಿಕೊಡ್ಬೇಕಂತ ಈ ಸಮಯ ಇದೆಯಾ ಸರ್ ಈ ಸರ್ಕಾರದ ಮೇಲೆ ಮಾಡಿ? ಸೊ ಇಲ್ಲ, ಜಮೀರ್ ಸಾಹೇಬರು ತುಂಬ ಒಳ್ಳೆಯವರು ಇದ್ದಾರೆ, ದೇವರಂಥ ಮನುಷ್ಯ ಇದ್ದಾರೆ. ಸೊ ನಾನಾ ಜನಕ್ಕೆ ಬಡವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾರೋ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಸೊ ನಾವು ಅವ್ರ ಹಿಂದೆ ಬಿದ್ದಿದ್ದೀವಿ, ಅವ್ರ ನೋಸ್ಕರ ಕಾಯ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಸ್ಲಮ್ ಬೋರ್ಡ್ ಮುಂದೆ ಪ್ರತಿಭಟನೆ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀರಿ. ಲಾಸ್ಟ್ ಟೈಮ್ ಭರವಸೆ ನೀಡಿದ್ರು ನಿರ್ದೇಶಕರು, ಅಲ್ಲಿನ ನಿರ್ದೇಶಕರು ಏನಂತ ಭರವಸೆ ನೀಡಿದ್ರು? ಸೊ ಆಲ್ರೆಡಿ ಹೋದ ತಿಂಗಳು 26ನೇ ತಾರೀಕು ಎಲ್ಲ SS ಫಾರ್ಮ್ ಅಂತ ಬರುತ್ತೆ, SS ಫಾರ್ಮಲ್ಲಿ ಹಾಕಿ ಸೊ ಎಲ್ಲನೂ ಪುಟಪ್ ಮಾಡಿ ನಾವು ಆಲ್ರೆಡಿ ಹಕ್ಕಪತ್ರಗಳಿಗೂ ಬಿಡುಗಡೆ ಮಾಡ್ತೀವಿ ಅಂತಂದರು. ಸೊ ಆದರೆ ಅದನ್ನು ಆ ಟೈಮ್ಗೆ ಆಶ್ವಾಸನೆ ಕೊಟ್ಟು ನಮ್ಮನ್ನು ಕಣ್ಣೋರ್ಸಿದ್ರೆ ಬಿಟ್ಟರೆ ಯಾವುದೇ ಒಂದು ಕೆಲಸ ಮಾಡಿಲ್ಲ. ಸೊ ಈಗೇನು ನಡೀತದೆ, ಸೊ ಜಮೀರ್ ಸಾಹೇಬ್ರ ಮುಖಾಂತರ ನಮ್ಮ ಮುಂದೆ ತಿಳ್ಕೊಳ್ಳೋದಿದೆ. ಸೊ ಇದನ್ನು ಜಮೀರ್ ಸಾಹೇಬರು ಖುದ್ದಾಗಿ ನಮ್ಮ ಪರಿಸ್ಥಿತಿಗಳನ್ನು ಹರ್ತ್ಕೊಂಡು ನಮ್ಮ ಮೂಲಭೂತ ಸೌಕರ್ಯಗಳು ಹಾಗೂ ಹಕ್ಕಪತ್ರಗಳು ಮತ್ತು ನೀರು ಮತ್ತು ಕರೆಂಟು ಇಷ್ಟು ನಮಗೆ ಕೊಟ್ಟಾಗ ನಾವು ಬದುಕಿ ಬಾಳ್ಬೋದು.